ರೂಪದಲ್ಲಿ ಮೋಹನ್ ಅವರಿಂದ ಹಣವನ್ನ ಪಡೆದುಕೊಂಡ್ರ. ಈ ಮೋಹನ್ ರಾಜ್ ಯಾರು? ಸಾರಥಿಗೆ ದುಡ್ಡು ಕೊಟ್ಟಂತ ಮೋಹನ್ ರಾಜ್ ಯಾರು? ಹಾಗಿದ್ರೆ ಪ್ರಮುಖವಾಗಿ ಒಂದು ಕಡೆ ಸಾರಥಿಗೆ ದುಡ್ಡು ಕೊಟ್ಟ ಮೋಹನ್ ರಾಜ್ ಯಾರು? ಸಾಲದ ರೂಪದಲ್ಲಿ ಹಣವನ್ನ ಪಡೆದುಕೊಂಡ್ರ ಮೋಹನ್ ರಾಜ್ ಅವರಿಂದ ಲಕ್ಷ ಲಕ್ಷ ಹಣವನ್ನ, ಕೇವಲ 40 ಲಕ್ಷನ ನೋಡಿ, ಒಂದೊಂದೇ ಹೆಸರು ಹೊರ ಬರ್ತಾ ಇದೆ. ಈಗ ಹಣವನ್ನ ಪಡೆಯೋದಕ್ಕೆ ಮೋಹನ್ ರಾಜ್ ಎನ್ನುವ ಆತನಿಂದ ಸಹಾಯವನ್ನ ಪಡೆದಿದ್ದಾರೆ. ಬಿಜೆಪಿ ಮುಖಂಡ ಮೋಹನ್ ರಾಜ್ ಸಾಕ್ಷ್ಯವನ್ನ ನಾಶಪಡಿಸಬೇಕಲ್ಲ, ಇಲ್ಲಾಂದ್ರೆ ಸಿಕ್ಕಾಕೊಳ್ಬಿಡ್ತಾರಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಶಾಸಕರ ಪರ ದರ್ಶನ್ ಪ್ರಚಾರ ಕೂಡ ನಡೆಸಿದ್ರು ಅಂತ ತಿಳಿದು ಬಂದಿದೆ. ದರ್ಶನ್ ಪ್ರಚಾರವನ್ನ ನಡೆಸಿದ್ರು ಮೋಹನ್ ರಾಜ್ ಪರ, ಬಿಜೆಪಿ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ. 40 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದಾರಲ್ಲ ದರ್ಶನ್, ಈ ಹಣ ಕೊಟ್ಟಿದ್ದು ಬಿಜೆಪಿ ಮುಖಂಡ ಅಂತ ತಿಳಿದು ಬರ್ತಾ ಇರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರ ಪರ ಪ್ರಚಾರವನ್ನ ನಡೆಸಿದ್ರು. ಅದಾದ ನಂತರವಾಗಿ ಒಂದು ಶೆಡ್ ನಲ್ಲಿ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲದೆ ಯಾವ ಶೆಡ್ ನಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಕಾರ್ಗಳನ್ನ ಅಲ್ಲಿ ಪಾರ್ಕ್ ಮಾಡೋದಿಲ್ಲ, ನಿಲ್ಸೋದಿಲ್ಲ. ಸೆಕ್ಯೂರಿಟಿ ಗಾರ್ಡ್ಗಳದು ಹಾಗೆ ಅಲ್ಲಿರುವಂತ ಕಾರ್ಮಿಕರದು ಬಾಯಿ ಮುಚ್ಚಿಸೋದಕ್ಕೆ ಒಂದು ಕಡೆ, ಶೆಡ್ ನಲ್ಲಿ ಕೊಲೆ ಆಗಿರೋದನ್ನ ನೋಡಿರ್ತಾರಲ್ವ, ಈ ದರ್ಶನ್ ಗ್ಯಾಂಗ್ ಮಾಡಿರುವಂತದ್ದು ಇದೆ. ಅವರ ಬಾಯಿ ಮುಚ್ಚೋದಕ್ಕೆ 10 ಅಲ್ಲ 20 ಅಲ್ಲ 40 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. 40 ಲಕ್ಷ ರೂಪಾಯಿ ಯಾರಿಂದ ಕೊಟ್ಟಿದ್ದಾರೆ? ಓರ್ವ ಬಿಜೆಪಿ ಮುಖಂಡನಿಂದ, ಮೋಹನ್ ರಾಜ್ ಎನ್ನುವಾತನಿಂದ. ದರ್ಶನ್ ಅವರು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಪ್ರಚಾರಗಳನ್ನ ನಡೆಸ್ತಾ ಇರ್ತಾರೆ, ಪ್ರಚಾರಕ್ಕೆ ಹೋಗಿ ಅವರ ಪರವಾಗಿ ಮತವನ್ನ ಯಾಚಿಸಿರ್ತಾರೆ. ಉದಾಹರಣೆಯಾಗಿ ಹೇಳಬೇಕು ಅಂದ್ರೆ ಸುಮಲತಾ ಆಗಿರ್ಬೋದು, ಸ್ಟಾರ್ ಚಂದ್ರು ಅವರಾಗಿರ್ಬೋದು, ಅದ್ರ ಜೊತೆಗೆ ಸತೀಶ್ ರೆಡ್ಡಿ ಆಗಿರ್ಬೋದು, ಬೊಮ್ಮನಳ್ಳಿ ಶಾಸಕ. ಸೊ ಈ ರೀತಿಯಾಗಿ ಸಾಕಷ್ಟು ಜನರ ಪರವಾಗಿ ಹೋಗಿ ಮತವನ್ನ ಯಾಚಿಸಿರ್ತಾರೆ. ಒಬ್ಬ ಸೆಲೆಬ್ರಿಟಿ, ಅತಿ ಹೆಚ್ಚು ಅಭಿಮಾನಿಯನ್ನ ಹೊಂದಿರುವಂತವರು, ಸೆಲೆಬ್ರಿಟಿ ಮುಖ ನೋಡಿಕೊಂಡು ಸಾಕಷ್ಟು ಜನ ಮತವನ್ನ ಹಾಕ್ತಾರೆ. ಓ, ನಮ್ಮ ನಾಯಕ ಬಂದು ಕೇಳ್ಕೊಂಡಿದ್ದಾನೆ, ಮತ ಹಾಕಿ ಗೆಲ್ಸೋಣ ಅಂತ. ಸೊ ಈ ತರದ ಸ್ಟ್ರಾಟಜಿಗಳೆಲ್ಲ ಕೂಡ ಬಳಸಲಾಗುತ್ತೆ. ಈಗ ಅದೇ ಮೋಹನ್ ರಾಜ್ ವಿರುದ್ಧ ದರ್ಶನ್ ಅವರು ಒಂದು ಕಡೆ ಪ್ರಚಾರವನ್ನ ನಡೆಸಿದ್ರು. ಪ್ರಚಾರವನ್ನ ನಡೆಸಿ ತದನಂತರ ಈಗ ಸಾಕ್ಷಿಗಳ ಬಾಯಿ ಮುಚ್ಚೋದಕ್ಕೆ ದರ್ಶನ್ ಅವರು 10 ಅಲ್ಲ 20 ಅಲ್ಲ 40 ಲಕ್ಷ ರೂಪಾಯಿಯನ್ನ ಮೋಹನ್ ರಾಜ್ ಅವರಿಂದ ಪಡೆದುಕೊಂಡಿದ್ರಂತೆ. ಗಮನಿಸ್ತಾ ಇರ್ಬೋದು ನೀವು ಒಂದು ಕಡೆ, ಪ್ರಮುಖವಾಗಿ ಈಗಾಗಲೇ ಸದ್ಯದ ಮಟ್ಟಿಗೆ ದರ್ಶನ್ ಅವರ ಆ ಒಂದು ವರ್ಚಸ್ಸು, ದರ್ಶನ್ ಅವರು ಪಡೆದುಕೊಂಡಂತ ಅಭಿಮಾನಿ ಬಳಗ ಎಲ್ಲ ಒಂದು ಕಡೆ ಎಲ್ಲವೂ ಕೂಡ ನೀರಲ್ಲಿ ಹೋಮ ಮಾಡ್ದಂಗ ಆಗೋಗ್ಬಿಟ್ಟಿದೆ. ಹಣದ ಬಗ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಖಾಕಿ ಉಲ್ಲೇಖ ಮಾಡಿದೆ, ಯಾವ ಒಂದು ಪಾಯಿಂಟ್ ಅನ್ನು ಕೂಡ ಬಿಟ್ಟಿಲ್ಲ. ಮೋಹನ್ ರಾಜ್ಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಪೊಲೀಸ್ ಪಡೆ. ಈಗ ಹಣ ಕೊಟ್ಟಿದ್ದಾರಲ್ವಾ, ಹುಡುಕ್ಲೇಬೇಕೀಗ ಅವ್ರನ್ನ. ಹಣದ ಬಗ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡಿ ಈಗ ಹಣವನ್ನ ಹೇಗ್ ಪಡೆದುಕೊಂಡ್ರು, ಯಾರಿಂದ ಪಡೆದುಕೊಂಡ್ರು, ಮೋಹನ್ ರಾಜ್ ಯಾರು ಎನ್ನುವಂತ ವಿಚಾರವನ್ನ ಎಲ್ಲ ಒಂದು ಕಡೆ ಸದ್ಯದ ಮಟ್ಟಿಗೆ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ಕೊಟ್ಟಂತಹ ಬಿಜೆಪಿ ಮುಖಂಡ ಈ ಹಣವನ್ನ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಪ್ರಭಾವಿ ಬಿಜೆಪಿ ಶಾಸಕರೊಬ್ಬರಲ್ಲಿ ಆಪ್ತರಾಗಿದ್ದಾರೆ. ಒಂದು ಕಡೆ ಇದೇ ಶಾಸಕರ ಪರ ಕೂಡ ಪ್ರಚಾರ ನಡೆಸಿದ್ರು, ಅವರ ಆಪ್ತರು ಇವರು ಮೋಹನ್ ಡೈರೆಕ್ಟ್ ಆಗಿ. ಒಂದು ಕಡೆ ಶಾಸಕ ಬೇರೆ, ಶಾಸಕನ ಆಪ್ತ ಹಣದ ಬಗ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು ಈಗ.
ಕಾರ್ಪೊರೇಟರ್ ಆಗಿದ್ರು ಮೋಹನ್. ಸೊ ಪ್ರಮುಖವಾಗಿ ಹಣದ ಬಗ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಕಾಕಿ ಉಲ್ಲೇಖ ಮಾಡಿದೆ. ಅದ್ರ ಜೊತೆಗೆ ಮತ್ತೊಂದೇನಪ್ಪ ವಿಷಯ ಅಂತಂದ್ರೆ, ಇಲ್ಲಿ ಪ್ರಕರಣದಲ್ಲಿ ಹೆಸರು ಹೊರಗಡೆ ಬರ್ತಾ ಇದ್ದಂತೆ ಫೋನ್ ಸ್ವಿಚ್ ಆಫ್ ಆಗಿದೆ. ಮೋಹನ್ ರಾಜ್ ಅವರ ಹೆಸರು ಬಂತಲ್ಲ, ಸ್ವಿಚ್ ಆಫ್ ಆಗಿದೆ, ಕಾಣಿಸ್ತಾ ಇಲ್ಲ, ಕಾಣೆಯಾಗಿದ್ದಾರೆ. ಸೊ ಒಂದು ಕಡೆ ಮೋಹನ್ ರಾಜ್ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಈಗಾಗಲೇ ಅಶ್ಲೀಲ ವಿಡಿಯೋ ಪ್ರಕರಣದ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಪ್ರಜ್ವಲ್ ಅವರು ಹಾಸನದಲ್ಲಿದ್ರೆ, ಈ ಕಡೆ ದರ್ಶನ್ ಅವರು ಪ್ರಮುಖವಾಗಿ ಒಂದು ಕಡೆ ಈ ಒಂದು ತನಿಖೆಯ ವಿಚಾರವಾಗಿ 40 ಲಕ್ಷ ಹಣವನ್ನ ಯಾರಿಂದ ಪಡೆದುಕೊಂಡ್ರು, ಅದರ ಜೊತೆಗೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಕಾಕಿ ಉಲ್ಲೇಖವನ್ನ ಮಾಡಿರುವಂತದ್ದು, 40 ಲಕ್ಷ ಕೊಟ್ಟಿರುವಂತದ್ದು ಮೋಹನ್ ರಾಜ್ ಅಂತ, ಮೋಹನ್ ರಾಜ್ ರವರಿಗೆ ಹುಡುಕಾಟವನ್ನ ಮಾಡಿದ್ದಾರೆ. ಬೊಮ್ಮನಹಳ್ಳಿಯಲ್ಲಿ ಕಾರ್ಪೊರೇಟರ್ ಆಗಿದ್ರು ಮಾಜಿ. ಸೊ ಪ್ರಮುಖವಾಗಿ ಸತೀಶ್ ರೆಡ್ಡಿಯವರ ಆಪ್ತರ ಬಳಗದಲ್ಲೂ ಕೂಡ ಗುರುತಿಸಿಕೊಂಡಂತವ್ರು ಇವರು, ಉಪಮೇಯರ್ ಆಗಿ ಕಾರ್ಪೊರೇಟರ್ ಆಗಿದ್ದಂಥವ್ರು 2019. ಸೊ ಎಲ್ಲೋ ಒಂದು ಕಡೆ ಈ